ಪೂಜ್ಯಾಯ ರಾಘವೇಂದ್ರಾಯ. ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ನಮಸ್ಕಾರ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಶುಭ ಗುರುವಾರ. ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇಂದು ಹೂವಾ ಪ್ರಸಾದದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಕಲಿಯುಗದ ಪ್ರತ್ಯಕ್ಷ ದೈವವಾದ ವೆಂಕಟರಮಣನ ಅನುಗ್ರಹದಿಂದ ವೆಂಕಟನಾಥರಾಗಿ ಜನಿಸಿ ರಾಘವೇಂದ್ರರಾಗಿ ಬೆಳೆದ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಒಂದೊಂದು ಅವತಾರದಲ್ಲಿಯೂ ಹಲವು ಮಹಿಮೆಗಳನ್ನು ತೋರಿದ್ದಾರೆ ಮತ್ತು ತೋರಿಸಲುತ್ತಿದ್ದಾರೆ. ಸ್ನೇಹಿತರೆ, ದೇವಲೋಕದ ಚತುರ್ಮುಖ ಬ್ರಹ್ಮನ ಸಂಸ್ಥಾನದ ಅಂಗವಾಗಿದ್ದು ಅನುದಿನವೂ ಶ್ರೀ ಮಹಾವಿಷ್ಣುವಿನ ಪೂಜಾ ಕೈಂಕಾರ್ಯಗಳನ್ನು ಮಾಡುತ್ತಿದ್ದ ಶಂಖಕರ್ಣ ದೇವತೆಯ ಮರು ಅವತಾರವೇ ಶ್ರೀ ರಾಘವೇಂದ್ರರು. ಕೃತಯುಗದಲ್ಲಿ ದೈತ್ಯ ಹಿರಣ್ಯಕಶಿಪುವನ್ನು ಶ್ರೀ ನರಸಿಂಹರು ಸಂಹರಿಸಲು ಕಾರಣನಾಗಿದ್ದ ಶ್ರೀ ಪ್ರಹ್ಲಾದರಾಜರ ಮರು ಅವತಾರವೇ ಶ್ರೀ ರಾಘವೇಂದ್ರರು. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಸೇವೆ ಮಾಡಿದ್ದ ಶ್ರೀ ಬಾಯ್ಲಿಕರಾಜರ ಮರು ಅವತಾರವೇ ಶ್ರೀ ರಾಘವೇಂದ್ರರು. ಈ ಕಲಿಯುಗದಲ್ಲಿ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಅವರಿಗೆ ಕುಹುಯೋಗ ಪೀಡೆಯಿಂದ ಬರಲಿದ್ದ ಆಪತ್ತಿನಿಂದ ಕಾಪಾಡುವುದಕ್ಕಾಗಿ ಅಂದು ಅವರ ಬದಲಾಗಿ ರಾಜಸಿಂಹಾಸನದಲ್ಲಿ ಕುಳಿತು ಕೃಪೆ ಮಾಡಿದ ಶ್ರೀ ವ್ಯಾಸರಾಜರ ಮರು ಅವತಾರವೇ ಶ್ರೀ ರಾಘವೇಂದ್ರರು. ಶ್ರೀ ಪ್ರಹ್ಲಾದರ ಬಗ್ಗೆ, ಶ್ರೀ ವ್ಯಾಸರಾಜರ ಬಗ್ಗೆಯೂ ಶ್ರೀ ರಾಘವೇಂದ್ರ ಹಾಗೂ ಶಂಖಕರ್ಣ ದೇವತೆಯಿಂದ ಶ್ರೀ ರಾಘವೇಂದ್ರರಿಗೆ ಒಂದೊಂದು ಅವತಾರವು ಹೇಗೆ ಒಂದಕ್ಕೊಂದು ಸರಪಳಿಯಂತೆ ಎಣೆದುಕೊಂಡು ಎಲ್ಲ ಅವತಾರಗಳಲ್ಲಿಯೂ ಶ್ರೀಮನ್ನಾರಾಯಣರಿಂದ ಅನುಗ್ರಹಿತ ಕೃಪಾ ಪೋಷಿತ ಅವತಾರಗಳೇ ಎಂದು ನಮ್ಮೆಲ್ರಿಗೂ ಕೂಡ ತಿಳಿದಿರುವಂಥದ್ದು. ಶ್ರೀ ಶ್ರೀ ರಾಘವೇಂದ್ರ ಗುರುಗಳ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಸದಾ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಚಾನಲ್ಗೆ ಯಾರು ಮೊದಲ ಬಾರಿಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಸ್ನೇಹಿತರೆ, ಹೂವು ಪ್ರಸಾದದ ಬಗ್ಗೆ ಹೋದ ವಾರ ಒಂದು ಮಂತ್ರದೊಂದಿಗೆ ನಾನು ನಿಮ್ಮ ನಿಮ್ಮ ಮನೆಗಳಲ್ಲೂ ಕೂಡ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಸಿಗಲಿ ಅಂತ ಹೇಳಿ ಆ ಅದ್ಭುತವಾದ ಮಂತ್ರನ ನಿಮಗೆ ಹೇಳ್ಕೊಟ್ಟಿರುವಂಥದ್ದನ್ನು ಮಾಡಿ ತುಂಬ ಜನ ಹೂವು ಪ್ರಸಾದ ಆಗಿರೋದನ್ನು ಹೇಳ್ಕೊಂಡಿದ್ದೀರಾ, ತುಂಬ ಖುಷಿಯಿಂದ ಇನ್ಸ್ಟಾಗ್ರಾಮ್ಗಳಲ್ಲೂ ಕೂಡ ಶೇರ್ ಮಾಡಿಕೊಂಡಿದ್ದೀರಾ. ಸ್ನೇಹಿತರೆ, ವಿಶೇಷ ಅಂತ ಹೇಳ್ಬೋದು, ನಿನ್ನೆ ಯಾರೆಲ್ಲ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರಿ, ನಾನು ಪ್ರತಿ ಬಾರಿ ಹೇಳೋದು ಒಂದು ಸಲ ಹೂವು ಪ್ರಸಾದ ಆಗಿಲ್ಲ ಅಂದರೆ ಅವ್ರಿಗೆ ಬಿಲ್ಕುಲ್ ಹೂವು ಪ್ರಸಾದ ಆಗಲ್ಲ. ತುಂಬ ಬಾರಿ ಪರೀಕ್ಷೆ ಆಗೋಗಿದೆ, ಆದ್ದರಿಂದ ಇವತ್ತು ಮೂರು ಜನಕ್ಕೆ ಮಾತ್ರ ಹೂವು ಪ್ರಸಾದ ಆಗಿದೆ, ಮಿಕ್ಕದವ್ರಿಗೆ ಹೂವು ಪ್ರಸಾದ ಆಗಿಲ್ಲ. ಆ ಹೂವು ಪ್ರಸಾದ ಆಗಿಲ್ದಿರೋ ವಿಡಿಯೋನು ಕೂಡ ಬೇಕು ಅನ್ನೋದಾದರೆ ನೀವು ವಾಟ್ಸಪ್ಪಲ್ಲಿ ನನಗೆ ವಾಯ್ಸ್ ಮೆಸೇಜ್ ಹಾಕಿ ಹೂವು ಪ್ರಸಾದ ಯಾರಿಗೆಲ್ಲ ಆಗಿದೆ, ಬಲಭಾಗ ಆಗಿದೆಯೋ ಎಡಭಾಗ ಆಗಿದೆಯೋ ನೀವೇ ವಿಡಿಯೋ ವೀಕ್ಷಣೆ ಮಾಡಿ ಲಾಸ್ಟ್ವರೆಗೂ ಕೂಡ. ಹೂವು ಪ್ರಸಾದ ಆಗಿದ್ದರೂ ಆಗದಿದ್ದರೂ ರಾಯರಿದ್ದಾರೆ, ನಿಮ್ಮನ್ನು ಅನುಗ್ರಹಿಸ್ತಾರೆ. ನಿಮ್ಮ ನಿಷ್ಕಲ್ಮಸ ಸೇವೆ, ಅಚಲವಾದ ನಂಬಿಕೆ, ಸೇವೆ ರೂಪದಲ್ಲಿ ರಾಯರ ಪಾದವನ್ನು ಗಟ್ಟಿಯಾಗಿಟ್ಕೊಂಡು ಮುಂದೆ ಸಾಗುವಂಥದ್ದನ್ನು ಮಾಡಿ.
ವಿಡಿಯೋ ಲಾಸ್ಟ್ವರೆಗೂ ನೋಡಿ, ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ ಕೊಳ್ಳು ಬರಲಿ. ಬರಲಾ, ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಗುರುರಾಯರ ಮಹಿಮೆ ಪವಾಡಗಳು ಅನುಷ್ಠಾನಗಳೊಂದಿಗೆ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ. ಲಾಸ್ಟ್ವರೆಗೂ ನೀವೆಲ್ಲರೂ ವಿಡಿಯೋ ನೋಡ್ತೀರಾ ಅನ್ನುವಂಥ ಭರವಸೆಯೊಂದಿಗೆ ನಿಮ್ಮೆಲ್ರಿಗೂ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ನ ವೀಕ್ಷಣೆ ಮಾಡುವಂತ ಪ್ರತಿಯೊಬ್ಬರಿಗೂ ನೀವು ಅನುಗ್ರಹಿಸ್ತೀರಾ ಅನ್ನೋದಾದ್ರೆ ಹೂ ಪ್ರಸಾದ ಕೊಡಿ. ಪ್ರಸಾದದ ಮೂಲಕ ಈ ನಿಮ್ಮಗಳಿಗೆ ಅಪ್ಪಣೆ ಕೊಡಿ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ ವೀಕ್ಷಣೆ ಮಾಡುವಂತ ಪ್ರತಿಯೊಬ್ಬರು ವೀಕ್ಷಕರಿಗೂ ಹಾಗೂ ನಿಮ್ಮ ಭಕ್ತರಿಗೂ ನೀವು ಅನುಗ್ರಹಿಸ್ತೀರಾ, ನಿಮ್ಮ ಅನುಗ್ರಹ ನೀಡ್ತೀರಾ ಅನ್ನೋದಾದ್ರೆ ಹೂ ಪ್ರಸಾದ ಕೊಟ್ಟು ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ಗೆ ನಿಮ್ಮ ಅನುಗ್ರಹ ಇರಲಿ, ಅದನ್ನ ನೋಡುವಂತ ಪ್ರತಿಯೊಬ್ಬರು ವೀಕ್ಷಕರಿಗೂ ನಿಮ್ಮ ಅನುಗ್ರಹ ಸಿಗ್ಬೇಕು ಸಿಗುತ್ತೆ ಅನ್ನೋದಾದ್ರೆ ಹೂ ಪ್ರಸಾದ ಕೊಟ್ಟು ಅನುಗ್ರಹಿಸಿ, ಪ್ರಸಾದದ ಮೂಲಕ ಅಪ್ಪಣೆ ಕೊಡಿ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದುರ್ವಾದಿ ದ್ವಾಂತರವೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುಗಳು ಕರುಣಾಮಯಿಗಳು ರೇ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ ವೀಕ್ಷಣೆ ಮಾಡುವಂತ ಪ್ರತಿಯೊಬ್ಬರಿಗೂ ನಿಮ್ಮ ಅನುಗ್ರಹ ಸಿಗುತ್ತೆ, ನೀವು ಅನುಗ್ರಹಿಸ್ತೀರಾ ಅನ್ನೋದಾದ್ರೆ ಈ ನಿಮ್ಮಗಳಿಗೆ ಹೂ ಪ್ರಸಾದ ಕೊಟ್ಟು ಅಪ್ಪಣೆ ಕುಡಿಯಿರೇ, ಪ್ರಸಾದದ ಮೂಲಕ ಅಪ್ಪಣೆ ಕುಡಿಯಿರೇ. ಪ್ರಸಾದದ ಮೂಲಕ ನಿಮ್ಮ ವೀಕ್ಷಣೆ ಮಾಡುತ್ತ ಪ್ರತಿಯೊಬ್ಬರಿಗೂ ಹೂ ಪ್ರಸಾದ ಕುಡಿಯಿರೇ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ಗೋಸ್ಕರ ಕೇಳ್ತಾ ಇರೋ ಪ್ರಸಾದ ವೀಕ್ಷಣೆ ಮಾಡುವಂತ ಪ್ರತಿಯೊಬ್ಬ ವೀಕ್ಷಕರಿಗೂ ನೀವು ಅನುಗ್ರಹಿಸ್ತೀರಾ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ ನೋಡುವಂತ ಪ್ರತಿಯೊಬ್ಬ ವೀಕ್ಷಕರಿಗೂ ಅನುಗ್ರಹಿಸ್ತೀರಾ ಅನ್ನೋದಾದ್ರೆ ಹೂ ಪ್ರಸಾದ ಕೊಟ್ಟು ಪ್ರಸಾದದ ಮೂಲಕ ಅಪ್ಪಣೆ ಕುಡಿಯಿರಾಯ್. ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದುರ್ವಾದಿ ದ್ವಾಂತರವೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುಗಳು ರಾಯ್ ರೀ, ಕರುಣಾಮಯಿಗಳು ರಾಯ್ ರೀ, ಧನ್ಯೋಷ್ಮೆ ರಾಯ್ ಧನ್ಯೋಷ್ಮೆ ಕುಡಿರಾಯ್ರಿ. ಖುಷಿ ಅನ್ನೋರ್ಗ ಅಪ್ಪಣೆ ಕುಡಿರಾಯ್ ರೀ. ಅವರು ಅಂದುಕೊಂಡ ಅವ್ರಿಗೆ ಬಂದಿರೋ 500 ಮಾರ್ಕ್ಸ್ಗೆ ಅವರು ಅಂದುಕೊಂಡಂತ ಅಮೌಂಟ್ಗೆ ಅವ್ರಿಗೆ ಸೀಟ್ ಸಿಗುತ್ತೆ ಅನ್ನೋದಾದ್ರೆ ಹೂ ಪ್ರಸಾದ ಕೊಟ್ಟು ಖುಷಿ ಅನ್ನೋರಿಗೆ ನಿಮ್ಮ ಅಪ್ಪಣೆ ತಿಳಿಸಿರಾಯ್ ರೀ. ಹೂ ಪ್ರಸಾದ ಕೊಟ್ಟು ಅನುಗ್ರಹಿಸಿರಾಯ್ ರೀ ಅವ್ರು. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಕುಡಿರಾಯ್ ರೀ. ಖುಷಿ ಅನ್ನೋರ್ಗ ಅಪ್ಪಣೆ ಕುಡಿರಾಯ್ ರೀ. ಹೂ ಪ್ರಸಾದ ಕೊಟ್ಟು ಅನುಗ್ರಹಿಸಿರಾಯ್ ರೀ ಖುಷಿ ಅನ್ನೋರ್ಗೆ. ಅವ್ರಿಗೆ ಬಂದಿರೋ 500 ಮಾರ್ಕ್ಸ್ಗೆ ಮೆಡಿಕಲ್ ಸೀಟ್ಗೆ ಅವರು ಅಂದುಕೊಂಡಂಥ ಅಮೌಂಟಿಗೆ ಅವರಿಗೆ ಸೀಟ್ ಸಿಗುತ್ತೆ ಅನ್ನೋದಾದರೆ ಖುಷಿ ಅನ್ನೋರಿಗೆ ಹೂ ಪ್ರಸಾದ ಕೊಟ್ಟು ಅನುಗ್ರಹಿಸಿ, ಪ್ರಸಾದದ ಮೂಲಕ ನಿಮ್ಮ ಇಚ್ಛೆ ತಿಳಿಸಿ ಅಪ್ಪಣೆ ಕೊಡಿ ಅವರಿಗೆ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಕೊಡಿ ಅಪ್ಪಾಜಿ. ಹೂ ಪ್ರಸಾದ ಕೊಟ್ಟು ಖುಷಿ ಅನ್ನೋರಿಗೆ ಅಪ್ಪಣೆ ಕೊಡಿ. ಅವ್ರಿಗೆ ಬಂದಿರೋ 500 ಮಾರ್ಕ್ಸಿಗೆ ಅವರು ಅಂದುಕೊಂಡಂಥ ಅಮೌಂಟ್ಗೆ ಅವರಿಗೆ ಮೆಡಿಕಲ್ ಸೀಟ್ ಸಿಗುತ್ತಾ ಅನ್ನೋದಾದರೆ ಹೂ ಪ್ರಸಾದ ಕೊಟ್ಟು ಅನುಗ್ರಹಿಸಿ ಅವ್ರಿಗೆ, ಪ್ರಸಾದದ ಮೂಲಕ ಖುಷಿ ಅನ್ನೋರಿಗೆ ಅಪ್ಪಣೆ ಕೊಡಿ. ಅವರು ನಿಮ್ಮ ಹತ್ರ ಬೇಡಿಕೆ ಇಕ್ಕಿದ್ದಾರೆ ಮೆಡಿಕಲ್ ಸೀಟಿಗೆ, ಅವರು ಅಂದುಕೊಂಡಂಥ ಅಮೌಂಟಲ್ಲಿ ಅವ್ರಿಗೆ ಬಂದಿರೋ ಮಾರ್ಕ್ಸಿಗೆ ಸೀಟ್ ಸಿಗುತ್ತಾ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಧನ್ಯೋಷ್ಮೆ ರಾಯ್ ರಾಯರ ಕೀರ್ತಿ ಅಂತ ಹೇಳ್ಬಿಟ್ಟು
ಅವರು ತುಂಬಾ ಜನ ಹುಡುಗಿಯರು ನೋಡ್ತಾ ಇದ್ದಾರೆ, ಎಲ್ಲೂ ಹುಡುಗಿ ಸೆಟ್ ಆಗ್ತಿಲ್ಲ. 11 ಗುರುವಾರ ವ್ರತಾಚರಣೆ ಮಾಡಿದ್ದಾರೆ. ಈ ವರ್ಷ ಅವ್ರಿಗೆ ಒಳ್ಳೆ ಕಡೆ ಮದುವೆ ಸೆಟ್ ಆಗುತ್ತೆ ಅನ್ನೋದಾದ್ರೆ ಕೀರ್ತಿ ಅನ್ನೋರಿಗೆ ಹೂ ಪ್ರಸಾದ ಕೊಟ್ಟು ಅನುಗ್ರಹಿಸಿ. 11 ಗುರುವಾರ ವ್ರತಾಚರಣೆ ಮಾಡಿದ್ದಾರೆ ರೇ. ಈ ವರ್ಷ ಕೀರ್ತಿ ಅನ್ನೋರಿಗೆ ಕಂಕಣ ಭಾಗ್ಯ ಇದೆ ಅನ್ನೋದಾದ್ರೆ ಕೀರ್ತಿ ಅನ್ನೋರಿಗೆ ಹೂ ಪ್ರಸಾದ ಕೊಟ್ಟು ಅನುಗ್ರಹಿಸಿ. ಪ್ರಸಾದ ಕೊಟ್ಟು ಈ ನಿಮ್ಮೊಳಗೆ ಅನುಗ್ರಹಿಸಿ ರೇ. ಈ ವರ್ಷ ನೀವು ಸಂತಾನ ಭಾಗ್ಯ ಕೊಟ್ಟೇ ಕೊಡ್ತೀರಾ, ಈ ದಂಪತಿಗಳ ಮೇಲೆ ಅನುಗ್ರಹಿಸ್ತೀರಾ, ಕಣ್ ತೆರೀತೀರಾ. ನನಗೆ ಯಾರು ಆಗಲ್ಲ ಅಂತ ಹೇಳಿದ್ರು ಅವ್ರಿಗೆ ವಾಪಸ್ ಉತ್ತರ ಕೊಡೋ ಕಾಲ ಬರುತ್ತೆ, ಆ ದಿನ ಬರುತ್ತೆ, ನೀವು ಬರುಸ್ತೀರಾ ಅನ್ನೋದಾದ್ರೆ ನನ್ ಬಲಭಾಗದಲ್ಲಿ ಹೂ ಪ್ರಸಾದ ಕೊಟ್ಟು ಅನುಗ್ರಹಿಸಿ. ಪ್ರಸಾದದ ಮೂಲಕ ಅಪ್ಣೆ ಕೊಡಿ. ನೀವು ನನಗೆ ಮಕ್ಕಳ ಬಗ್ಗೆ ಸಂತಾನ ಬಗ್ಗೆ ಈ ವರ್ಷ ಕೊಟ್ಟೇ ಕೊಡ್ತೀರಾ ಅಂತ ಅಚಲವಾಗಿ ನಂಬಿದ್ದೀನಿ ರಾಯ್. ನನಗೆ ಯಾರು ಆಗಲ್ಲ ಅಂತ ಹೇಳಿದ್ರು ಅವ್ರಿಗೆ ನಾನು ವಾಪಸ್ ಉತ್ತರ ಕೂಡ ಕಾಲ ಬರಬೇಕು ರಾಯ್, ಆ ದಿನ ಬರಬೇಕು ರಾಯ್. ನೀವು ಪ್ರಸಾದ ಕೊಟ್ಟು ಅನುಗ್ರಹಿಸಿ ರಾಯ್. ಪ್ರಸಾದದ ಮೂಲಕ ಈ ನಿಮ್ಮ ಮಗಳಿಗೆ ಅಪ್ಪಣೆ ಕೊಡಿರ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ದುರ್ವಾದಿ ದ್ವಾಂತರವೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ. ಅತ್ಯಂತ ದಯಾಲುಗಳು ರಾಯರು, ಕರುಣಾಮಯಿಗಳು ರಾಯರು, ಭವರೋಗ ವೈದ್ಯರು ರಾಯರು. ನೀವು ಸಂತಾನ ಭಾಗ್ಯ ಕೊಟ್ಟೇ ಕೊಡ್ತೀರಂತ ಅಚ್ಚರವಾಗಿ ನಂಬಿಕೆ. ಈ ವರ್ಷ ಕೊಟ್ಟೇ ಕೊಡ್ತೀರಾ, ಈ ದಂಪತಿಗಳನ್ನ ಮಗು ಸಮೇತ ಮಂತ್ರಾಲಯ ಕರ್ಸ್ಕೊಂತೀರಾ, ಸೇವೆ ತಗೊಂತೀರಾ. ನಮ್ಗೆ ಯಾರು ಆಗಲ್ಲ ಅಂತ ಹೇಳೋರು ಅವ್ರಿಗೆ ಉತ್ತರ ಕೂಡ ಕಾಲ ಬಂದೇ ಬರುತ್ತೆ, ಆ ದಿನ ಆ ಕಾಲ ನೀವು ಬರುಸ್ತೀರಾ ಅನ್ನೋದಾದ್ರೆ ಈ ನಿಮ್ಮಗಳಿಗೆ ಬಲಗೈ ಭಾಷೆ ಕೊಟ್ಟಂಗೆ ನನಗೆ ಬಲಗಡೆಯಿಂದನೇ ಹೂ ಪ್ರಸಾದ ಬೇಕು. ಹೂ ಪ್ರಸಾದದ ಮೂಲಕ ನಾನು ಅವ್ರಿಗೆ ಅಪ್ಪಣೆ ಕೊಡ್ಬೇಕು. ನಾನು ಅವ್ರಿಗೆ ಉತ್ತರ ಕೂಡ ಕಾಲ ಬರುತ್ತೆ, ಆ ದಿನ ನೀವು ಬರುಸ್ತೀರಾ. ನನಗೆ ಯಾರು ಆಗಲ್ಲ ಅಂತ ಹೇಳೋರು ಅವ್ರಿದ್ರೆ ನೀವು ಕೊಟ್ಟೇ ಕೊಡ್ತೀರಾ. ಈ ವರ್ಷ ಸಂತಾನ ಬಗ್ಗೆ ಕೊಟ್ಟು ಅನುಗ್ರಹಿಸ್ತೀರಾ. ನಾನು ಅವ್ರಿಗೆ ಉತ್ತರ ಕೂಡ ಕಾಲ ಬರುತ್ತೆ, ಆ ದಿನ ನೀವು ಬರುಸ್ತೀರಾ ಅನ್ನೋದಾದ್ರೆ ಈ ನಿಮ್ಮ ಮಗಳಿಗೆ ಬಲಗೈ ಭಾಷೆ ಕೊಟ್ಟಂಗೆ ಈ ನೀವು ನನಗೆ ಬಲಗಡೆನೆ ಹೂ ಪ್ರಸಾದ ಕೊಡ್ಬೇಕು. ಹೂ ಪ್ರಸಾದ ಕೊಟ್ಟು ಅನುಗ್ರಹಿಸ್ಬೇಕು. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಸಾಯವರೆಗೂ ಈ ಜೀವ ನಿಸ್ವಾರ್ಥಿಯಾಗಿ ನಿಮ್ಗೆ ಸೇವೆ ಮಾಡ್ತಾನೆ ಇರ್ತೀನಿ ರಾಯ್. ನನ್ ಗಾರ್ಡ್ದವ್ರು ಇದ್ರಿಗ್ ನಾನು ಉತ್ತರ ಕೂಡ ಕಾಲ ಬರ್ಬೇಕು, ಆ ದಿನ ನೀವು ಬರುಸ್ತೀರಾ. ಅವ್ರು ಯಾರು ನನ್ಗೆ ಆಗಲ್ಲ ಅಂತ ಹೇಳಿದ್ರು ಅವ್ರಿಗೆ ನಾನು ಉತ್ತರ ಕೂಡ ಕಾಲ ಬಂದೇ ಬರುತ್ತೆ, ಆ ಕಾಲ ನೀವು ಬರುಸ್ತೀರಾ. ಈ ದಂಪತಿಗಳಿಗೆ ಸಂತಾನ ಭಾಗ್ಯ ಕೊಟ್ಟು ನೀವು ಮಂತ್ರಾಲಯಕ್ಕೆ ಮಗು ಸಮೇತ ಈ ದಂಪತಿಗಳನ್ನ ಕರ್ಸ್ಕೊಂತೀರಾ, ಇದನ್ನ ನೆರವೇರಿಸ್ಕೊಡ್ತೀರಾ. ನೀವು ಇನ್ನೂ ಒಂದ್ಸಲ ಪ್ರಸಾದದ ಮೂಲಕ ಅನುಗ್ರಹಿಸಿರ, ಹೂ ಪ್ರಸಾದ ಕೊಟ್ಟು ಅನುಗ್ರಹಿಸಿರ ರೀ. ನಿಮ್ಮಗಳಿಗೆ ಬಲಗೈ ಭಾಷೆ ಕೊಟ್ಟಂಗೆ ಈ ನಿಮ್ಮಗಳಿಗೆ ಬಲಗಡೆಯಿಂದ ನೀವು ಪ್ರಸಾದ ಬೇಕು ರೀ. ಹೂ ಪ್ರಸಾದದ ಮೂಲಕ ಈ ನಿಮ್ಮಗಳಿಗೆ ಅಪ್ಪಣೆ ಕೊಡಿ. ನನ್ಗೆ ಯಾರು ಆಗಲ್ಲ ಅಂತ ಹೇಳೋರೆ ಅವ್ರಿಗೆ ನಾನು ಆಗುತ್ತೆ, ನನ್ನ ರಾಯರು ಕೊಟ್ಟಿದ್ದಾರೆ ನೋಡುವಂತ ಉತ್ತರ ಹೇಳ್ಬೇಕು ರಾಯ್. ನನ್ನ ಮನಸ್ಸಿಗೆ ಅವತ್ತೆಷ್ಟು ನೋವಾಗಿದೆ ರಾಯ್ರಿ, ಬಲಭಾಗದಲ್ಲಿ ಹೂ ಪ್ರಸಾದ ಕೊಡಿ. ಧನ್ಯೋಶ್ಮಿ ರಾಯ್, ಕ್ಷಣ ಕ್ಷಣಕ್ಕೂ ನೀವು ನನ್ನ ಜೊತೆ ಇದ್ದೀರಾ ಅಂತ ತೋರಿಸ್ತಾ ಇದ್ದೀರಿ ರಾಯ್. ನಾನು ಅವ್ರಿಗೆ ಉತ್ತರ ಕೊಟ್ಟೇ ಕೊಡ್ತೀನಿ ರಾಯ್ರೆ. ಧನ್ಯೋಶ್ಮಿ ರಾಯ್ರೆ.